ಕೆಲಸದವ್ರು ಬೇಕಿತ್ತಂತ ಊರ ಸ್ಟೋರಿಗೆ ನಾನು ಕೆಲಸದವ್ರು ಕರ್ಕೊಂಡು ಬರ್ಲಿಕ್ಕೆ ಬಂದೆ. ಬಟ್ ಈ ಕೆಲಸದವ್ರು ಕರ್ಕೊಂಡು ಬರ್ಲಿಕ್ಕೆ ಊರ ಸ್ಟೋರಲ್ಲಿ ನೋಡ್ತೀನಿ ಎಲ್ಲಿ ಕೆಲಸದವ್ರು ಇಲ್ಲ. ಮತ್ತೆ ಇಲ್ಲಿ ಒಬ್ಬರ ಹತ್ರ ಮಾತಾಡಿದ್ರೆ ಕೆಲಸದವರೆಲ್ಲ ಏರ್ದಿದ್ದಾರೆ ಎಲ್ಲಿ ಹೋಗಿದ್ದಾರೆ ಕೇಳಿದರೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ರು, ನೋಡಪ್ಪ ಒಂದು ಅರ್ಧ ಗಂಟೆ ಕೆಲಸ ಇದೆ 200 ರೂಪಾಯಿ ಕೊಡ್ತೀನಿ ಬಾ ಅಂತ ಹೇಳಿದಾಗ, ಏನ್ರಿ ಇವತ್ತು ಬೆಳಿಗ್ಗೆ 2 ಗಂಟೆ ಹಾಸ್ಪಿಟ್ಲ್ ಬೆಡ್ಡಲ್ಲಿ ಮಲಗಲಿಕ್ಕೆ 600 ರೂಪಾಯಿ ಕೊಡ್ತಾರೆ ಅಂತ 3 ಟೆಂಪೋ ಜನ ತಗೊಂಡು ಹೋಗಿದ್ದಾರೆ, ನೀವು ಅರ್ಧ ಗಂಟೆ 250 ಕೊಡ್ತೀರಂತ, ನೀವು 600 ರೂಪಾಯಿ ಕೊಟ್ಟರೆ ಮಾತ್ರ ಬರ್ತೀನಿ ಅಂತ ಕೇಳಿದರು. ನಾನು ಮತ್ತೆ ವಿಚಾರಣೆ ಮಾಡಲಿಕ್ಕೆ ಹೋದಾಗ ಬೆಳಿ ಇವತ್ತು ಯಾವುದೋ ಹಾಸ್ಪಿಟ್ಲಲ್ಲಿ ಇವತ್ತು ಚೆಕ್ಕಿಂಗ್ ಇರಬೇಕು ಹಾಸ್ಪಿಟ್ಲ್ ಅಂದರೆ ಪ್ರತಿಯೊಂದು ಖಾಸಗಿ ಹಾಸ್ಪಿಟ್ಲ್ ನಡೆಸುವಾಗ ಇವರು ಯಾವುದು ಪಾಪದವರಿಗೆ ಬಡವರಿಗೆ ಇಂತಿಷ್ಟು ಅಂತೇಳಿ ಹೇಳಿ ಉಚಿತವಾಗಿ ಅವರು ಬೆಡ್ಗಳನ್ನು ಕೊಡಬೇಕು, ಸರ್ವಿಸ್ ಕೊಡಬೇಕು. ಆದರೆ ನಮ್ಮ ಎಲ್ಲ ಖಾಸಗಿ ಹಾಸ್ಪಿಟ್ಲ್ಗಳು ಏನು ಮಾಡ್ತವೆ, ಜನರಿಂದ ದುಡ್ಡು ಪೀಕಿಸ್ಕೊಂಡು ಅವ್ರ ಹತ್ರ ಇದೆಯಾ ಯಾವುದು ಬಿ ಪಿ ಎಲ್ ಕಾರ್ಡ್ ಇದೆಯಾ, ಸಂಜೀವಿನಿ ಇದೆಯಾ, ಮತ್ತೊಂದು ಇನ್ಸೂರೆನ್ಸ್ ಕಾರ್ಡ್ ಇದೆಯಾ ಅಂತೇಳಿ ಅವ್ರ ಹತ್ರ ರಕ್ತ ಹೀರುವಷ್ಟು ಹೀರ್ಕೊಳ್ತಾರೆ. ಒಂದೊಂದು ಕೊರೋನಾ ಅಂತೇಳಿ ಹೇಳಿ 17-20 ಲಕ್ಷ ರೂಪಾಯಿ ಲೂಟಿ ಮಾಡಿ ಇವ್ರ ಮನೇಲಿ ಇವತ್ತು 40 ಕೆಜಿ 50 ಕೆಜಿ ಚಿನ್ನ ಇವತ್ತು ಮೊನ್ನೆ ರೇಡ್ ಮಾಡೋಕ್ಕೆ ಸಿಕ್ಕಿದೆ. ಇವೆಲ್ಲ ಇಂಥ ಲೂಟಿ ಮಾಡಿದ ಇವತ್ತು ಹಾಸ್ಪಿಟ್ಲ್ಗಳ ಮೇಲೆ ಇವತ್ತು ಎಲ್ಲೋ ರೇಡ್ ಆಗಿರಬೇಕು, ಚೆಕ್ ಆಗಿರಬೇಕು. ಇವತ್ತು ಬೆಳಿಗ್ಗೆ ಬಂದು ನೋಡಿ ಇಡೀ ಊರ ಸ್ಟೋರಲ್ಲಿ ಇವತ್ತು ಜನ ತುಂಬಿಸ್ಕೊಂಡು ಹೋಗಿದ್ದಾರೆ, ಇಡೀ ಊರ ಸ್ಟೋರಿನ ಜನಗಳನ್ನು ಇವತ್ತು ತುಂಬಿಸ್ಕೊಂಡು ಹೋಗಿದ್ದಾರೆ. ಅಣ್ಣ ಬೆಳಿಗ್ಗೆ ಜನ ತುಂಬಿಸ್ಕೊಂಡು ಹೋಗೋಕೆ ಸರ್ ಎಷ್ಟು ಗಂಟೆಗೆ ಬಂದಿದ್ರು ಗಾಡಿ? 600 ರೂಪಾಯಿ ಕೊಡ್ತಾ ಹೇಳ್ತಾರಲ್ಲ, ಪರ್ ಹೆಡ್ 600 ರೂಪಾಯಿ ಕೊಟ್ಟು 3 ಟೆಂಪೋದಲ್ಲಿ ಜನಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಮಾತಾಡಲಿ ಜನ ಹೆದರ್ಕೊಳ್ತಾ ಇದ್ದಾರೆ. ಯಾಕೆ ಒಬ್ಬ ಹೇಳಿದ ಇಲ್ಲದೆ ಓಡಿ ಹೋದ ಹುಡುಗ, ಯಾಕೆ ಹೇಳಿದರೆ ಅವರು ದೊಡ್ಡ ದೊಡ್ಡ ಮಾಫಿಯಾ ಇರುತ್ತೆ, ನಮ್ಗೆ ಹೊಡಿತಾರೆ, ನಾವು ಹೊಟ್ಟೆಪಾಡಿಗೆ ಬಂದವರು ಅಂತೇಳಿ ಹೇಳಿ ಇವತ್ತು ಮಂಗಳೂರಿನ ಮಾಧ್ಯಮಗಳು ದಯವಿಟ್ಟು ನೀವು ಎಲ್ಲ ಹಾಸ್ಪಿಟ್ಲ್ಗಳಿಗೆ ಅಥವಾ ಮಂಗಳೂರಿನಲ್ಲಿ ಇವತ್ತು ಎಲ್ಲ ಏನು ಇಂಟೆಲಿಜೆನ್ಸ್ ಏಜೆನ್ಸಿಗಳಿವೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಯಾವ್ಯಾವ ಮಂಗಳೂರಿನ ಎಷ್ಟೆಷ್ಟು ಖಾಸಗಿ ಹಾಸ್ಪಿಟ್ಲಲ್ಲಿ ಇವತ್ತು ಆ ಪಾಪದವರ ಬೆಡ್ ಏನು ಫುಲ್ ಆಗಿದೆ ನೋಡಿ, ಎಲ್ಲ ಬೆಡ್ಗಳಿಗೆ ಹೋಗಿ ಚೆಕಿಂಗ್ ಮಾಡಿ, ಎಲ್ಲರೂ ನಕಲಿ ಪೇಷಂಟ್ಗಳು ಇವತ್ತಿದ್ದಾರೆ ಎಲ್ಲ ಕಡೆ. ಇವತ್ತು ಊರಷ್ಟೋರು KSRTC ಮತ್ತೆ ಇಲ್ಲಿ ಕೊಟ್ಟಾರ ಚೌಕಿಯಿಂದ ತುಂಬಿಕೊಂಡು ಹೋದಂತ ಇಲ್ಲಿ ಕೂಲಿ ಕಾರ್ಮಿಕರು ಏನಿದ್ದಾರೆ, ಇವರಿಗೆ ಪರ್ ಹೆಡ್ 600 ರೂಪಾಯಿ ಕೊಟ್ಟು ತಗೊಂಡೋಗಿ ಈಗ ಬೆಡ್ಡಲ್ಲಿ ಮಲಸಿದ್ದಾರೆ, ಕೈಗೆ ಕಾಲಿಗೆ ಎಲ್ಲ ಬ್ಯಾಂಡೇಜ್ ಸುತ್ತಿ. ಇವ್ರು ಯಾರು ಪೇಷಂಟ್ಗಳಲ್ಲ, ಇವರೆಲ್ಲ 600 ರೂಪಾಯಿ ಗಿರಾಕಿಗಳು. ಇವ್ರಿಗೇನು ಇವತ್ತು ಹಾಸ್ಪಿಟ್ಲಲ್ಲಿ ಇವತ್ತು ಚೆಕ್ಕಿಂಗಿಗೆ ಬಂದಾರ ನೋಡಿ, ಆ ಚೆಕ್ಕಿಂಗಿಗಾಗಿ ಇವರು ಅಲ್ಲಿ ಜನರನ್ನ ಮೋಸ, ಇವರು ಆಫೀಸರ್ನ ಮೋಸ ಮಾಡಲಿಕ್ಕೆ, ಎಲ್ಲ ಪಾಪದವರಿಗೆ ನಾವು ಉಚಿತವಾಗಿ ಬೆಡ್ಡನ್ನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ, ಆ ರೀತಿ ನಕಲಿ ಪೇಷಂಟ್ಗಳನ್ನು ಇವತ್ತು 600 ರೂಪಾಯಿ 2 ಗಂಟೆ ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಮಲಗಿದ್ದಕ್ಕೆ ಈ 600 ರೂಪಾಯಿ ಕೊಡ್ತೇವೆ ಅಂತೇಳಿ ಹೇಳಿ 3 ಟೆಂಪೋಗಳಲ್ಲಿ ಬಂದು ಊರ ಸ್ಟೋರಲ್ಲಿ ಜನ ತುಂಬಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಊರ ಸ್ಟೋರ್ ಖಾಲಿ ಹೊಡಿತಾ ಉಂಟು ನೋಡಿ, ಒಂದೇ ಒಂದು ಗೌಡ್ರದವರು ಇಲ್ಲ ಇಲ್ಲಿ ಇಲ್ಲ ಹೇಳಿದರೆ ಯಾವತ್ತು ಇಲ್ಲಿ ಕೆಲಸಕ್ಕಾಗಿ ಜನ ನಾವು ಬರ್ತೀವಿ ಅಂತ ಕಾಯ್ತಾ ಇದ್ಕೊಂಡವರು. ಇವತ್ತು ಪ್ರತಿಯೊಂದು ಹಾಸ್ಪಿಟ್ಲಿಗೆ ಇವತ್ತು ಹೋಗಿ ರೇಡ್ ಮಾಡಬೇಕು ಎಲ್ಲ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅಥವಾ ಹಾಸ್ಪಿಟಲ್ ನಮ್ಮ ಇದು ನಮ್ಮ ಮೆಡಿಕಲ್ನ ಅಸೋಸಿಯೇಷನ್ ಯಾರಿದ್ದಾರೆ ನೋಡಿ, ಗೌರ್ಮೆಂಟ್ ಅಥಾರಿಟಿಗಳು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಇವತ್ತು ಚೆಕ್ ಮಾಡಿದರೆ, ಮೀಡಿಯಾದವರು ಇವತ್ತು ಚೆಕ್ ಮಾಡಿ, ನೀವೆಲ್ಲ ಮೀಡಿಯಾದವರು ಎಲ್ಲ ಕ್ರೈಮ್ ಸ್ಟೋರ್ಗಳು ಎಲ್ಲ ಇವತ್ತು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೀವು ಚೆಕ್ ಮಾಡಿ ಯಾವ ಹಾಸ್ಪಿಟ್ಲ್ನ ಆ ಪಾಪದವರ ಬೆಡ್ಡಲ್ಲಿ ಕೂಡ ಯಾವ ನಿಜವಾದ ರೋಗಿಗಳಿಲ್ಲ. ಎಲ್ಲರೂ 600 ರೂಪಾಯಿ ಪೇಷಂಟ್ಗಳು ಇವತ್ತು ಮಂಗಳೂರಿನ ಎಲ್ಲ ಖಾಸಗಿ ಆಸ್ಪತ್ರೆಗಳ ಬೆಡ್ಡಲ್ಲಿ ಇವತ್ತು ಮಲಗಿದ್ದಾರೆ. ಬೇಕಾದ್ರೆ ಇವತ್ತು ಚೆಕ್ ಮಾಡಿ ಇವತ್ತೆಲ್ಲ ಸಿಕ್ಕಿ ಬೀಳ್ತಾರೆ. ಈ ಹಾಸ್ಪಿಟ್ಲಲ್ಲಿ ಇವತ್ತು ಪಾಪದವರು ಬಡವರ ಕೋಟಿ ರೂಪಾಯಿ ಬಡವರ ಹೆಸರೊಳಗೆ ಲೂಟಿ ಮಾಡಿದಂಥ ಇವರು ಒಬ್ಬೊಬ್ಬರು ಹಾಸ್ಪಿಟ್ಲಿನ MD ಅವ್ರ ಮನೆಯಲ್ಲಿ ಏನು 40 ಕೆಜಿ 50 ಕೆಜಿ 100 ಕೆಜಿ 100 ಕೆಜಿ ಚಿನ್ನ ಏನು ಕೋಟಿಗಟ್ಟಲೆ ರೂಪಾಯಿ ಸಿಗುತ್ತೆ, ಈ ಹಣದ ಸೋರ್ಸಸ್ ಏನಂತ ಗೊತ್ತಾಗುತ್ತೆ, ಎಲ್ಲಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬಡವರ ಹೆಸರಲ್ಲಿ ಹಾಸ್ಪಿಟ್ಲ್ ತೆಗಿತಾರೆ, ಬಡವರಿಗೆ ಇಂತಿಷ್ಟು ನಾವು ಹಾಸ್ಪಿಟ್ಲ್ ಬೆಡ್ಗಳನ್ನು ಫ್ರೀ ಕೊಡ್ತೀವಿ ಅಂತೇಳಿ ಹೇಳಿ ಅವ್ರದ್ದು ಹಾಸ್ಪಿಟ್ಲ್ಗಳನ್ನು ಮಾಡ್ತಾರೆ. ಆದರೆ ಬಡವರು ಯಾರಿಗೂ ಅಲ್ಲಿ ಪೇಷಂಟ್ಗಳಿಗೆ ಅವರು ಬೆಡ್ಗಳನ್ನು ಕೊಡಲ್ಲ, ಯಾವ ಬಡವರಿಗೂ ಬೆಡ್ಗಳನ್ನು ಕೊಡಲ್ಲ, ಎಲ್ಲ ಬೆಡ್ಗಳನ್ನು ಮಾರ್ಕೊಂಡು ತಿಂತಾರೆ. ಎಲ್ಲ ಬೆಡ್ಗಳಲ್ಲಿ ಇವತ್ತು ದುಡ್ಡು ಕಿಸ್ಕೊಂಡೆ ಇವರು ಪೇಷಂಟ್ ಒಬ್ಬ ಬಡವ ಇರಲಿ ಶ್ರೀಮಂತ ಇಲ್ಲಿ ಎಲ್ಲರೂ ದುಡ್ಡು ಇಸ್ಕೊಂಡೆ ಸರ್ವಿಸ್ ಕೊಡೋದು. ಎಲ್ಲಿ ಇವತ್ತು ವರ್ಷಕ್ಕೊಮ್ಮೆ ಚೆಕ್ಕಿಂಗ್ ಬರ್ತಾರೆ ನೋಡಿ, ಚೆಕ್ಕಿಂಗ್ ಬರೋ ಮಾರನೇ ದಿವಸ ಇವರಿಗೆ ಇನ್ಫಾರ್ಮೇಷನ್ ಬರುತ್ತೆ ಎಲ್ಲ ಇದೆ ನೋಡಿ. ಪಾಪದ KSRTCಯಲ್ಲಿ ಕೆಲಸಕ್ಕೆ ಬರೋ ಕೂಲಿ ಕಾರ್ಮಿಕನ ಅವ್ರನ್ನೆಲ್ಲ 200 ರೂಪಾಯಿ ಪರ್ ಹೆಡ್ ಕೊಡ್ತೀವಿ ಅಂತ ತಗೊಂಡೋಗಿ ಬೆಡ್ಡಲ್ಲಿ ಮಲಗಿಸ್ತಾ ಇದ್ದಾರೆ. ಅಂಥ ರೋಲ್ ಕಾಲ್ ಹಾಸ್ಪಿಟ್ಲ್ಗಳು ಇವತ್ತು ಮಂಗಳೂರಿನಲ್ಲಿವೆ, 8 ಫ್ಲೋರ್ 10 ಫ್ಲೋರ್ನ ಹಾಸ್ಪಿಟ್ಲ್ಗಳು, ಇವರ ಮನೆಯಲ್ಲಿ ಕೋಟಿಗಟ್ಟಲೆ ಚಿನ್ನಗಳು, ಇವೆಲ್ಲ ಇವ್ರದಿಂದ ಆಕಾಶದಿಂದ ಬಿದ್ದದಲ್ಲ, ನಮ್ಮ ಬಡವರ ಜನರ ತೆರಿಗೆ ಹಣ. ಇಂಥ ಹಾಸ್ಪಿಟ್ಲ್ಗಳು ಇರೋದು ಯಾವ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಮಾಡಿರುವಂಥದ್ದು ಕೂಡ ಜನರ ಸರ್ವಿಸಿಗಲ್ಲ, ದೇಶ ಸೇವೆಗಲ್ಲ, ಇವರು ಕುಟುಂಬದ ಇವರು ಉದ್ದಾರಕ್ಕೆ. ಒಬ್ಬೊಬ್ಬನ ಮನೆ ಇವತ್ತು ಕೋಟಿ ರೂಪಾಯಿ ಚಿನ್ನ ಇದೆ, ಇದೆಲ್ಲರೂ ನಮ್ಮ ಬಡವರ ಹಣ. ಇವತ್ತು ನಾವು ಇಷ್ಟು ನಾವು ಸಾಕ್ಷಿ ಸಮೇತ ನಾವು ಕೊಟ್ಟಿದ್ದೀವಿ. ಇನ್ ಕೇಸ್ ಮಂಗಳೂರಿನ ಖಾಸಗಿ ಆಸ್ಪತ್ರೆ ಇಮಿಡಿಯೇಟ್ ಈಗ ರೇಡ್ ಆಗಲೇಬೇಕು. ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಯಾವ್ಯಾವ ಹಾಸ್ಪಿಟ್ಲ್ ಇವತ್ತು ಚೆಕ್ಕಿಂಗ್ ಹೋಗಿದೆ ಆ ಪೇಷಂಟ್ಗಳ ಇವತ್ತನ್ನು ಚೆಕ್ಕಿಂಗ್ ಮಾಡಿದರೆ ಆ ಪೇಷಂಟ್ಗಳ ನಿಜ ವಸ್ತುಸ್ಥಿತಿ ಏನಂತ ಗೊತ್ತಾಗುತ್ತೆ, ನಿಜವಾದ ಪೇಷಂಟ್ ಹೌದಾಲು ಅಂತ ಗೊತ್ತಾಗುತ್ತೆ. ಅಂಥ ಹಾಸ್ಪಿಟ್ಲ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಯಾರ್ಯಾರು ಇವತ್ತು ನಕಲಿ ಪೇಷಂಟ್ಗಳನ್ನು ಹೊತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಮಲಸಿದ್ದಾರೆ ನೋಡಿ, ಅಂಥ ಹಾಸ್ಪಿಟ್ಲ್ಗಳಿಗೆ ಬೀಗ ಹಾಕಬೇಕು. ಈ ಕೆಲಸ ಇವತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ನಮ್ಮ ಜಿಲ್ಲಾಡಳಿತ ಮಾಡಲಿಲ್ಲ ಅಂತಾದರೆ ಇಂಥ ಭ್ರಷ್ಟರ ಹಾಸ್ಪಿಟ್ಲಿನ ಅಡ್ಮಿನಿಸ್ಟ್ರೇಷನ್ಗಳ ಜೊತೆ ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಳು ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸಮಾಜ ಸೇರ್ಕೊಂಡು ನಿಮಗೆ
ಕ್ಯಾಕ್ತು ಅಂತ ನಿಮಗೆ ಉಗಿಯುವಂಥ ಪರಿಸ್ಥಿತಿ ಖಂಡಿತ ಬರುತ್ತೆ. ಇದು ಸಾಕ್ಷಿ ಸಮೇತ ನಾನು ಕೊಟ್ಟಿದ್ದೀನಿ. ಇವತ್ತು ಮಂಗಳೂರಿನ ಎಲ್ಲ ಹಾಸ್ಪಿಟ್ಲ್ ಚೆಕ್ ಮಾಡಿ, ಎಲ್ಲ ಹಾಸ್ಪಿಟ್ಲ್ ಚೆಕ್ ಮಾಡಿ, ಯಾವ್ಯಾವ ಹಾಸ್ಪಿಟ್ಲಲ್ಲಿ ಇವತ್ತು ಚೆಕಿಂಗ್ ಬಂದಿದ್ದಾರೆ, ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ನಕಲಿ ಪೇಷಂಟ್ಗಳನ್ನ 600 ರೂಪಾಯಿ ಕೊಟ್ಟು ಮಲಗಿಸಿದ್ದಾರೆ, ಹೌದಾ ಅಲ್ವಂತ ನೋಡಿ. ಇದು